ನಮಸ್ಕಾರ ಸ್ನೇಹಿತರೆ ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅಕಾಡೆಮಿಗೆ ನಿಮ್ಮೆಲ್ಲರನ್ನ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಇತಿಹಾಸದ ಪ್ರಮುಖ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ದೊಡ್ಡ ಕಲಿಕಾ ವೇದಿಕೆ ಅನ್ ಅಕಾಡೆಮಿ ಇಲ್ಲಿ ನಾವು ಟಾಪ್ ಶಿಕ್ಷಣ ತಜ್ಞರಿಂದ ನಿಮಗೆ ಕೋಚಿಂಗನ್ನು ನೀಡಲಿದ್ದೇವೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ತರಗತಿಯಲ್ಲಿ ಇದ್ದಿರತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಡೀಟೇಲ್ಡ್ ಟೆಸ್ಟ್ ಸಿರೀಸ್ ಇರುತ್ತೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ಅನ್ಲಿಮಿಟೆಡ್ ಪ್ರಾಕ್ಸಿಸ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಲರ್ನ್ ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ಕಲಿಬೋದಾಗಿದೆ ಚಾರ್ಟ್ ವಿತ್ ದ ಎಜುಕೇಟರ್ಸ್ ಅಂದರೆ ನಿಮಗೆ ಕೋಚ್ ಮಾಡ್ತಕ್ಕಂಥ ಎಜುಕೇಟರ್ಸ್ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಬಳಕೆ ಮಾಡ್ಕೊಳ್ಬೋದಾಗಿದೆ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಇಲ್ಲಿ ನಾವು ಪೇಡ್ ಕ್ಲಾಸ್ಗಳನ್ನ ನಿಮಗಾಗಿ ನೆಡ್ತಾಯಿದ್ದೇವೆ ಕೆ ಎಸ್ ಎಕ್ಸಾಮ್ ಕರ್ನಾಟಕ ಪೊಲೀಸ್ ಕೆ ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆ ಪಿ ಡಿ ಒ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಯಾರು ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೂ ಮಾಡಿದಂಥ ಅಟೆಂಡೆಡ್ ಅಟೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ ನಂತರದಲ್ಲಿ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಇಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಇವರ ಒಂದು ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಮುಖ್ಯವಾದಂಥ ವಿಷಯಕ್ಕೆ ಹೋಗೋದಾದ್ರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಡೈಲಿ ನೀವು ಹದಿನೆಂಟು ರೂಪಾಯಿಯನ್ನು ವ್ಯ ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಅಂದರೆ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಪರಿಹರಿಸ್ಕೊಳ್ಬೋದಾಗಿದೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂಥ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಫೇಸ್ ನಿಮಗೆ ಈ ರೀತಿ ಆಯ್ಕೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಮಂತ್ ಜೊತೆಗೆ ಟ್ವೆಲ್ ಮಂತ್ಸ್ ಏನಾಗುತ್ತೆ ಅಂದರೆ ನಿಮಗೆ ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಬೇಕಾಗತ್ತೆ ನೀವು ಯಾವ ರೀತಿಯಾಗಿ ಅಧಿಕ ಒಂದು ಕೋರ್ಸನ್ನ ಆಯ್ಕೆ ಮಾಡ್ಕೊಳ್ತೀರ ನಿಮ್ಮ ಫೀಸ್ ಕೂಡ ಏನಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಟ್ವೆಲ್ ಮಂತ್ಸ್ಗೆ ಫೈ ಏಯ್ಟಿ ತ್ರೀ ಇದೆ ಸ್ನೇಹಿತರೆ ಅದ್ರ ಜೊತೆಗೆ ಇಲ್ಲಿ ನೀವು ಟೆನ್ ಪರ್ಸೆಂಟ್ ಮತ್ತು ಡಿಸ್ಕೌಂಟನ್ನು ಪಡ್ಕೊಳ್ಬೋದು ಐ ಎಮ್ ಎಮ್ ಎಸ್ ಎ ಬಿ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಕೆ ಮಾಡೋದ್ರ ಮುಖಾಂತರ ಅದ್ರ ಜೊತೆಗೆ ಅಣ್ಣ ಕಡಿಮೆ ಅಂತಕ್ಕಂಥ ರೆಫರಲ್ ಕೊಡೋನ ಕೂಡ ನೀವು ಬಳಕೆ ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಮೊದಲನೇ ಬಾರಿಗೆ ಚಾನಲ್ ವಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಜೊತೆಗೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ತಡಮಾಡದ ನೇರವಾಗಿ ಮೊದಲನೇ ಪ್ರಶ್ನೆಗೆ ಬಂದಿದ್ದೀನಿ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದಾರೆ ಸರಳವಂಥ ಪ್ರಶ್ನೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಾಗ ನಾವು ಪ್ರಶ್ನೋತ್ತರಗಳನ್ನ ವಿವರಣಾತ್ಮಕ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ ನಿಮ್ಮ ಆಯ್ಕೆಗಳು ಎರಡು ಆಸ್ತಾನಿಸ್ ಹೆರೋಡೋಟಸ್ ಕಾರ್ಲ್ಮಾಕ್ಸ್ ಅರಿಸ್ಟಾಟಲ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ತುಂಬ ಸರಳ ಪ್ರಶ್ನೆ ಅಂತ ಅನ್ಕೋಬೇಡಿ ಈ ಅಂತ ಪ್ರಶ್ನೆಗಳನ್ನು ಕೂಡ ನಾವು ನೋಡಬೇಕಾಗತ್ತೆ ಇತಿಹಾಸದ ಪಿತಾಮ ಸರಿಯಾದಂಥ ಉತ್ತರ ಯಾರು ಇಲ್ಲಿ ಹೆರೋಡೋಟಸ್ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಎರಡು ಆಸ್ತಾನಿಸ್ ಭೂಗೋಳಶಾಸ್ತ್ರದ ಪಿತಾಮಹ ಕಾರಲ್ಮಾಕ್ಸ್ ದಾಸ್ ಕೆಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ ಹೆರೋಡೋಟಸ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥ ಕೃತಿಯನ್ನು ಬರಿತಾನೆ ಈತ ಏನು ಮಾಡ್ತಾರಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾನೆ ಇತಿಹಾಸಕ್ಕೆ ಸಂಬಂಧಿಸಿದಾಗೆ ಕಾರ್ಲ್ ಮಾರ್ಕ್ಸ್ ಏನು ಮಾಡ್ತಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಕಥೆಯ ಇತಿಹಾಸ ಅಂಥೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಾನು ಹೌದು ಜೊತೆಗೆ ಮಾನವನ ಸಂಘಜೀವಿ ಅಂತಕ್ಕಂಥದ್ದು ಮ್ಯಾನ್ ಇಸ್ ಸೋಷಿಯಲ್ ಆನಿಮಲ್ ಅಂತಕ್ಕಂಥದ್ದನ್ನು ಇವರು ಹೇಳಿದರು ಮುಂದಿನ ಪ್ರಶ್ನೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದವರು ಯಾರು ಅಂತ ಕೇಳಿದಾರೆ ನಾವು ಈ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯುರೋಪಿಯನ್ನರು ಪರಿಚಯಿಸಿದ ಭಾರತದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಅಂದರೆ ಇತಿಹಾಸವು ಪುರಾಣ ಮತ್ತು ಐತಿಹ್ಯಗಳ ರೂಪದಲ್ಲಿ ಪ್ರಾಚೀನ ಕಾಲದಿಂದಲೂ ಪರಿಚಯವಿತ್ತು ಆದರೆ ಇದು ಯುರೋಪಿಯನ್ನರು ರಚಿಸುವ ಇತಿಹಾಸದ ಮಾದರಿಗಿಂತ ಭಿನ್ನವಾಗಿತ್ತು ಅಂತಕ್ಕಂಥದ್ದು ನೋಡ್ಬೋದು ಹದಿನಾರನೇ ಶತಮಾನದ ನಂತರ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಕೆಲವು ಜೇ ಒಂದು ಪಾದ್ರಿಗಳಿರ್ತಾರೆ ಅವರೊಂದು ಪ್ರಭಾವ ಭಾರತದ ಮೇಲೆ ಆಗಿದ್ದನ್ನು ನಾವು ನೋಡ್ಬೋದು ಪ್ರಶ್ನೆ ಕೇಳಿದರೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಂತ ಉತ್ತರ ಅಂದರೆ ಆಪ್ಷನ್ ಬಿ ಹೆನ್ರಿಚ್ ರೋತ್ ಅಂತಕ್ಕಂಥ ಒಬ್ಬ ಇವರು ಯುರೋಪಿನ ಪಾದ್ರೆಯಾಗಿದ್ದರು ಹೆನ್ರಿಚ್ ರೋತ್ ಇಂದಿಗೆ ಸುಮಾರು ಮೂರರ ಐವತ್ತು ವರ್ಷಗಳ ಹಿಂದೆ ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನಲ್ಲಿ ಇವರು ಬರೀತಾರೆ ಫಾದರ್ ಅವ್ರ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ ಮುಂದಿನದಾಗಿ ನಂತರದಲ್ಲಿ ಸರ್ ವಿಲಿಯಂ ಜೋನ್ಸ್ ಪ್ರೊಫೆಸರ್ ಮ್ಯಾಕ್ಸ್ ಅವರು ಕೂಡ ನೋಡೋಣ ಇವರೆಲ್ಲರೂ ಏನಂದರೆ ಭಾರತೀಯ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರ ಸಲುವಾಗಿ ಜೊತೆಗೆ ಭಾರತವನ್ನು ಪರಿಚಯ ಮಾಡೋದು ಸಲುವಾಗಿ ತಮ್ಮದಾದಂಥ ಒಂದು ಕಾರ್ಯವನ್ನು ನಿರ್ವಹಿಸಿದ್ರು ಅಂತಕ್ಕಂಥದ್ದು ಕೂಡ ಇಲ್ಲಿ ನೋಡಲಾಗುತ್ತೆ ಮುಂದಿನ ಪ್ರಶ್ನೆ ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆ ಇಟ್ಟ ಇಂಗ್ಲೀಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಭಾರತೀಯ ಶಾಸ್ತ್ರವನ್ನು ಇಂಗ್ಲೀಷ್ನಲ್ಲಿ ಇಂಡಾಲಜಿ ಅಂತ ಕರಿತಾರೆ ಏನಂತ ಕರೀತಾರೆ ಇಂಡಾಲಜಿ ಸೊ ಇಂಡಾಲಜಿ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇಂಡಾಲಜಿ ಅಥವಾ ಭಾರತೀಯ ಶಾಸ್ತ್ರ ಅಂತ ಕರಿತಾರೆ ಯಾವುದ್ರ ಬಗ್ಗೆ ಭಾರತದ ಇತಿಹಾಸ ಮತ್ತು ಯಾವುದ್ರ ಬಗ್ಗೆ ಭಾರತದ ಸಂಸ್ಕೃತಿ ಇದರ ಕುರಿತು ಅಧ್ಯಯನ ಮಾಡ್ತದೆ ಇಲ್ಲಿ ಸಮ್ ಅಂದರೆ ಒಳ್ಳೆಯ ಕೃತಿ ಅಂದರೆ ಕಾರ್ಯ ಸಂಸ್ಕೃತಿ ಅಂದರೆ ಒಳ್ಳೆಯ ಕಾರ್ಯ ಆಗುತ್ತೆ ಭಾರತೀಯ ಶಾಸ್ತ್ರ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆಟ್ಟ ಇಂಗ್ಲೀಷ್ ಅಧಿಕಾರಿ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ಮೆಕಾಲೆ ಸರ್ ವಿಲಿಯಂ ಜೋನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸಿದ್ಧಾಂತ ಉತ್ತರ ಯಾವುದಂದರೆ ಆಪ್ಷನ್ ಡಿ ಸರ್ ವಿಲಿಯಂ ಜೋನ್ಸ್ ಇವರು ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಭಾರತಕ್ಕೆ ಬರ್ತಾರೆ ನಂತರದಲ್ಲಿ ಸಾಮಾನ್ಯ ಶಕ ಇದು ಒಂದು ಬಾರಿ ಪ್ರಶ್ನೆ ಬಂದಿದೆ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದರೆ ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು ಯಾವುದು ಿ ಏಷ್ಯಾಟಿಕ್ ಸೊಸೈಟಿ ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕೋಲ್ಕತ್ತಾದಲ್ಲಿ ಇವರು ಸ್ಥಾಪನೆ ಮಾಡಿದರು ಅಂತಕ್ಕದ್ದು ನೋಡ್ಬೋದು ಜೊತೆಗೆ ಬಹುಭಾಷಾ ಪಂಡಿತರು ಕೂಡ ಇವರು ಆಗಿದ್ದರು ಲಾರ್ಡ್ ಮೆಕಾಲೇವರ್ದಿ ಬಗ್ಗೆ ಕೇಳಿರ್ಬೋದು ಸಾವಿರದ ಎಂಟುನೂರ ಮೂವತ್ತೈದು ಲಾರ್ಡ್ ವಿಲಿಯಂ ಬೆಂಟಕ್ನ ಬಗ್ಗೆ ಕೇಳಿರ್ಬೋದು ಇತ್ತೇನು ಮಾಡಿದಂದರೆ ರಾಮ್ ಮೋಹನರಾಯ್ ಅಥವಾ ರಾಜಾರಾಮ್ ಮೋನ್ರಾಯರ ಜೊತೆಗೂಡಿ ಸತ್ಯಸಗಮನ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಸಹಕರಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಕೂಡ ನಮಗೆ ಪ್ರಶ್ನೆ ಬರತ್ತೆ ಮುಂದೆ ಅವ್ರಿಗೂ ಕೂಡ ನಾವು ಅಧ್ಯಯನ ಮಾಡೋಣ ಅವರು ಪ್ರಮುಖ ಪೌರಾತ್ಯವಾದಿ ಹಾಗೂ ಭಾರತೀಯ ಶಾಸ್ತ್ರಜ್ಞ ಅಂತ ಕೇಳಿ ಕರಿತಾರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರನ್ನ ಇಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಭಾರತೀಯ ಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವದ ಹೆಜ್ಜೆಟ್ಟ ಇಂಗ್ಲೀಷ್ ಅಧಿಕಾರಿ ಯಾರಂದರೆ ಸರ್ ವಿಲಿಯಂ ಜೋನ್ಸ್ ಇವರು ಸಾಮಾನ್ಯ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದರು ಮುಂದಿನ ಪ್ರಶ್ನೆ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥದ್ದು ಸೇಕ್ರೆಡ್ ಮಾಡ್ಕೊಳ್ಳಿ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ಸೇಕ್ರೆಡ್ ಆಫ್ ದಿ ಬುಕ್ಸ್ ಅಂತಕ್ಕಂಥ ಒಂದು ಕೃತಿಯ ರಚನಾಕಾರರು ಯಾರು ಅಂತ ಕೇಳಿದ್ದಾರೆ ರಾಬರ್ಟ್ ಕ್ಲೇವ್ ಚಾರ್ಲ್ಸ್ ಡಾರ್ವಿನ್ ಮ್ಯಾಕ್ಸ್ ಮುಲ್ಲೋರ್ ಜೇಮ್ಸ್ ಮಿಲ್ ಇಲ್ಲಿ ಸರಿಯಂತ ಉತ್ತರ ಸ್ನೇಹಿತರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲೋರ್ ಆಪ್ಷನ್ ಸಿ ಸರಿಯಂತ ಉತ್ತರ ಇವರು ಪೌರತ್ವಾದಿ ಮತ್ತು ಭಾರತೀಯ ಶಾಸ್ತ್ರಜ್ಞ ಅಂತ ಹೇಳಿ ಕರೆಯಲಾಗುತ್ತೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರನ್ನು ಸೇಕ್ರೆಡ್ ಆಫ್ ದಿ ಬುಕ್ಸ್ ಅಂತಕ್ಕಂಥ ಒಂದು ಕೃತಿಯನ್ನು ಐವತ್ತು ಸಂಪುಟಗಳನ್ನು ಇಂಗ್ಲೀಷಿಗೆ ಇವರು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು ರಾಬರ್ಟ್ ಕ್ಲೈವ್ ಯಾರು ಅಂತಕ್ಕಂಥದ್ದು ನಿಮಗಾಗಲಿ ಗೊತ್ತಿದೆ ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ ಸಿದ್ಧಾಂತದ ಪಿತಾಮಹ ಹೇಳಿ ಕರೀತಾರೆ ನಂತರ ಜೇಮ್ಸ್ ಮಿಲ್ ಕೂಡ ಒಬ್ಬ ಪ್ರಮುಖ ಉಪಯುಕ್ತವಾದಿ ಇವ್ರ ಬಗ್ಗೆ ಕೂಡ ಪ್ರಶ್ನೆ ನೋಡ್ತೀವಿ ರಾಬರ್ಟ್ ಕ್ಲೇವ್ನ ಒಂದು ಪ್ರಮುಖ ಸಾಧನೆ ಏನಂದರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಬಂಗಾಳದಲ್ಲಿ ಅದನ್ನು ಕೂಡ ನೆನಪಿಟ್ಟುಕೊಳ್ಬೇಕು ಮುಂದಿನ ಪ್ರಶ್ನೆ ಹಿಸ್ಟ್ರಿ ಆಫ್ ಇಂಡಿಯಾ ಕೃತಿಯ ಲೇಖಕರು ಯಾರು ಅಂತ ಕೇಳಿದಾರಾ ಹಿಸ್ಟ್ರಿ ಆಫ್ ಇಂಡಿಯಾ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲೋರ್ ಜೇಮ್ಸ್ ಮಿಲ್ ಬಾಯ್ಸ್ ಇಗ್ನೇಷಿಯಸ್ ಅಲಯೋಲ್ ಹಿಸ್ಟ್ರಿ ಆಫ್ ಇಂಡಿಯಾ ಕೃತಿಯ ಲೇಖಕರು ಸರಿಯಾದಂಥ ಉತ್ತರ ಯಾವುದಂದರೆ ಇಲ್ಲಿ ಜೇಮ್ಸ್ ಮಿಲ್ ಇವರು ಉಪಯುಕ್ತವಾದಿ ಅಂತ ಕರಿತಾರೆ ಏನು ಉಪಯುಕ್ತವಾದ ಗುಂಪಿಗೆ ಸೇರ್ತಾರೆ ಇವರು ಜೇಮ್ಸ್ ಮಿಲ್ ಎಂಬ ಒಂದು ಸ್ಕಾಟ್ಲ್ಯಾಂಡಿನ ಇತಿಹಾಸಕಾರರು ಯಾವ ದೇಶ ಸ್ಕಾಟ್ಲ್ಯಾಂಡ್ ಹಿಸ್ಟ್ರಿ ಆಫ್ ಇಂಡಿಯಾ ಹೆಸರಿನಲ್ಲಿ ಆರು ಸಂಪುಟಗಳ ಭಾರತದ ಇತಿಹಾಸವನ್ನು ರಚನೆ ಮಾಡ್ತಾರೆ ಆದರೆ ಈ ಹಿಂದೆ ನೋಡಿದಂಥ ನಾವು ಮ್ಯಾಕ್ಸ್ ಮುಲ್ಲರ್ ಅವರಾಗಿರ್ಬೋದು ಜೊತೆಗೆ ಜೇಮ್ಸ್ ಮಿಲ್ ಅವರಾಗಿರ್ಬೋದು ಭಾರತಕ್ಕೆ ಬಂದಿರಲಿಲ್ಲ ಆದರೂ ಕೂಡ ಅವರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ನಮ್ಮ ಒಂದು ಸಂಸ್ಕೃತಿ ಮತ್ತು ಭಾರತೀಯ ಶಾಸ್ತ್ರವನ್ನು ಗಮನದಲ್ಲಿ ಇಟ್ಕೊಂಡು ವಿಲಿಯಂ ಜೋನ್ಸ್ ಅವರು ಈ ಕೆಳಗಿನ ಕೃತಿಗಳನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿದರು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಗೀತ ಗೋವಿಂದ ಮಾನವ ಧರ್ಮಶಾಸ್ತ್ರ ಶಾಕುಂತಲ ಮೇಲನೆಯಲ್ಲವು ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಶಾಕುಂತಲ ಅಂದ್ರ ಅಲ್ಲ ಗೀತ ಗೋವಿಂದ ಅಂದ್ರ ಅಲ್ಲ ಮಾನವ ಧರ್ಮಶಾಸ್ತ್ರ ಅಂದ್ರ ಅಲ್ವೇ ಅಲ್ಲ ಯಾಕೆಂದರೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಯಾಕಂದರೆ ಬಹುಭಾಷಾ ಪಂಡಿತರಾಗಿದ್ದರು ಅಂತಕ್ಕಂಥದ್ದು ಜೇಮ್ಸ್ ವಿಲಿಯಂ ಜೋನ್ಸ್ರವರು ಅದನ್ನು ನೆನ್ಪಿಟ್ಕೊಳ್ಬೇಕು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಮೊದಲ ಬಾರಿಗೆ ಗುರುತಿಸಿದವರು ಯಾರು ನಿಮ್ಮ ಆಯ್ಕೆಗಳು ಕಾರ್ಡಾಕ್ಸ್ ಹೆನ್ರಿಚ್ ರೋತ್ ವಿಲಿಯಮ್ ಜೋನ್ಸ್ ಮ್ಯಾಕ್ಸ್ ಮುಲ್ಲರ್ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಎ ಕಾರ್ಡಾಕ್ಸ್ ಯಾರು ಆಪ್ಷನ್ ಎ ಕಾರ್ಡಾಕ್ಸ್ ಇವ್ರನ್ನ ಫಾದರ್ ಕಾರ್ಡಾಕ್ಸ್ ಅಂತ ಕರೀತಾರೆ ಯಾಕಂದರೆ ಒಂದು ಜೇಸುಟ್ ಪಾದ್ರಿಗಳು ಆಗಿದ್ದರು ಅಂತಕ್ಕಂಥದ್ದು ಒಂದು ಶತಮಾನದ ಕಳೆದ ನಂತರದಲ್ಲಿ ಇವರು ಕಾರ್ಡಾಸ್ ಅಂತಕ್ಕಂಥವರು ಭಾರತಕ್ಕೆ ಬಂದಾಗ ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುವೆ ಸಂಬಂಧವಿದೆ ಅಂತಕ್ಕಂಥದ್ದನ್ನು ಮೊದಲನೇ ಬಾರಿಗೆ ಗುರುತಿಸ್ತಾರೆ ಇದೇ ಹೊತ್ತಿಗೆ ಬ್ರಿಟಿಷರಿಗೆ ಬಂಗಾಳ ದಿವಾನಿ ಹಕ್ಕು ಅಂದರೆ ಕಂದಾಯ ಸಂಗ್ರಹದ ಅಧಿಕಾರ ಕೂಡ ಇದೇ ಒಂದು ಸಂದರ್ಭದಲ್ಲಿ ಅವರಿಗೆ ತೋರುತ್ತದೆ ಆದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಭಾರತದೊಂದಿಗೆ ವಿವರಿಸುವ ಸಲುವಾಗಿ ಭಾರತೀಯ ಇತಿಹಾಸ ಸಂಪ್ರದಾಯ ಆಚಾರ ವಿಚಾರ ನಂಬಿಕೆ ಮತ್ತು ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ ವಿಲಿಯಂ ಜೋನ್ಸ್ ಆಗಿರ್ಬೋದು ಮ್ಯಾಕ್ಸ್ ಮುಲರ್ ಆಗಿರ್ಬೋದು ಅಬಿ ಡುಬಾಯ್ಸ್ ಆಗಿರ್ಬೋದು ಜೇಮ್ಸ್ ಮಿಲ್ ಆಗಿರ್ಬೋದು ಇವರೆಲ್ಲರೂ ಭಾರತವನ್ನು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು ಜೀಸಸ್ ಸಂಘವನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಈಗಾಗಲೇ ಕೇಳಿದ್ದಾರೆ ಮಾರ್ಟಿನ್ ಲೂಥರ್ ಇಗ್ನೇಷಿಯಸ್ ಲಯೋಲಾ ಜಾನ್ ವೈಕ್ಲೆಫ್ ಮೇಲಿನ ಯಾರೂ ಅಲ್ಲ ಸ್ನೇಹಿತರಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಸರಿ ಅಂತ ಉತ್ತರ ಯಾವುದಂದರೆ ಇಗ್ನಿಷಿಯಸ್ ಲಯೋಲ್ ಆಪ್ಷನ್ ಬಿ ಜೇಸುಟ್ ಅಂದರೆ ಏನು ಅಂದರೆ ಇತ್ತ ಇಗ್ನೇಷಿಯಸ್ ಲಯೋಲ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಸಾಮಾನ್ಯ ಶಕ ಸಾವಿರದ ಐದುನೂರ ಮೂವತ್ತ್ನಾಲ್ಕರಲ್ಲಿ ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ತಾನೆ ಏನು ಕಟ್ತಾನೆ ಜೀಸಸ್ ಈ ಒಂದು ಸಂಘವನ್ನು ಏನು ಮಾಡ್ತಾನೆ ಅಂದರೆ ಕಟ್ತಾನೆ ಈ ಜೀಸಸ್ ಸಂಘದ ಅನ್ವಯಗಳನ್ನು ಏನಂತ ಕೇಳ್ತಾರೆ ಅಂದರೆ ಜೇಸುಟ್ ಅಂತೇಳಿ ಕೇಳ್ತಾನೆ ಏನಂತ ಕರೀತಾರೆ ಜೇಸುಟ್ ಕ್ರಿಶ್ಚಿಯನ್ ಧರ್ಮವನ್ನು ನೋಡಿದಾಗ ನಾವು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟ್ ಅಂತೇಳಿ ಎರಡು ಪಂಗಡಗಳು ಪ್ರಮುಖವಾಗಿ ಗೋಚರ ಆಗ್ತವೆ ಈ ಒಂದು ಜೀಸಸ್ ಸಂಘದಲ್ಲಿ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸ್ತಕರ ಸಭೆ ಇತ್ತು ಅಂತಕ್ಕಂಥದ್ದು ಕೂಡ ನೋಡ್ಬೋದು ನಾವು ವಿದೇಶಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳಿಸಲು ಕೊಡುವ ಧರ್ಮ ಪ್ರಚಾರಕರಾಗಿ ಮಿಷನರಿ ಕೂಡ ಇಲ್ಲಿ ಇರ್ತಾರೆ ಅವ್ರನ್ನ ಮಿಷನರಿಗಳು ಅಂಥೇಳಿ ಕರಿತಾರೆ ಜಾನ್ ವೈಕ್ಲಿಫ್ರ ಅವ್ರಿಗೆ ಬಗ್ಗೆ ಪ್ರಶ್ನೆ ಬರ್ಬೋದು ಜಾನ್ ವೈಕ್ಲಿಫ್ ಇನ್ನು ಧಾರ್ಮಿಕ ಸುಧಾರಣಾ ಚಳುವಳಿಯ ಹುಷಾತಾರೆ ಅಂತೇಳಿ ಇವರನ್ನ ಕರೀತಾರೆ ಜೊತೆಗೆ ಧಾರ್ಮಿಕ ಸುಧಾರಣೆಯ ನಾಯಕ ಅಂತೇಳಿ ಮಾರ್ಟಿನ್ ಲೂತರ್ ಲೂತರ್ ಅವರನ್ನು ಕರೀತಾರೆ ಇದು ಕೂಡ ನಿಮಗೆ ಗೊತ್ತಿರ್ಬೋದು ಮುಂದಿನ ಪ್ರಶ್ನೆ ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದ ಅರಸರು ಯಾರು ಅಂತ ಕೇಳಿದ್ದಾರೆ ಬೆಂಗಳೂರು ವಿಭಾಗ ನಿಮ್ಮ ಆಯ್ಕೆಗಳು ಗಂಗರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ನಂತರದಲ್ಲಿ ವಿಜಯನಗರ ಅರಸರು ಇಲ್ಲಿ ಸರಿ ಉತ್ತರ ಯಾವುದು ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಎ ಯಾವುದು ಗಂಗರು ಯಾವುದು ಗಂಗೂರು ಇಲ್ಲಿ ಸರಿಯಾದಂಥ ಉತ್ತರ ಇದಕ್ಕಿಂತ ಮುಂಚಿತವಾಗಿ ನಾವೇನೆಂದರೆ ಕೆಲವೊಂದು ಆಡಳಿತ ವಿಭಾಗಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ ಕರ್ನಾಟಕವನ್ನು ನಾಲ್ಕು ರೀತಿಯಲ್ಲಿ ಆಡಳಿತ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಆ ಕಂದಾಯ ವಿಭಾಗಗಳು ಅಂತೇಳಿ ಹೆಸರಿಸ್ಬೋದು ಇಲ್ಲಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಬೋದು ಯಾವುದಂದರೆ ಬೆಂಬೆ ಮಗು ಅಂತಕ್ಕಂಥ ಒಂದು ಫಾರ್ಮುಲಾ ಅಂದರೆ ಬೆಂಗಳೂರು ಬೆಳಗಾವಿ ಮೈಸೂರು ಮತ್ತು ಗುಲ್ಬರ್ಗ ಹಿಂದೆ ಗುಲ್ಬರ್ಗ ಕರಿತಾಯಿದ್ರು ಈಗ ಕಲಬುರಿ ಅಂತ ಕರಿತಾರೆ ಸೊ ಕರ್ನಾಟಕವನ್ನು ಪ್ರಮುಖ ನಾಲ್ಕು ಏನಂದರೆ ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಹೀಗಾಗಿ ಬೆಂಬೆ ಮಗು ಅಂತಕ್ಕಂಥದ್ದು ಇಲ್ಲಿ ನೆನಪಾಗತ್ತೆ ಬೆಂಗಳೂರು ಭಾಗವನ್ನು ಮೊದಲು ಆಳಿದಂಥ ಅರಸೂರ್ಯಾರಂದರೆ ಇಲ್ಲಿ ಗಂಗೂರು ಸೂರ್ಯ ಅಂತ ಉತ್ತರ ಇವರು ಕುವಲಾಲಪುರ ಅಂದರೆ ಈಗಿನ ಕೋಲಾರ ಯಾವುದು ಕುವ ಲಾಲಪುರ ಈಗಿನ ಕೋಲಾರ ಏನು ಮಾಡಿದೆ ಅಂದರೆ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಅಂತಕ್ಕಂಥದ್ದು ನೋಡ್ಬೋದು ಅವರು ಆಳಿದ ಮೇಲೆ ತದನಂತರದಲ್ಲಿ ಚೋಳರು ಬರ್ತಾರೆ ಹೊಯ್ಸಳರು ವಿಜಯನಗರದ ಅರಸರು ಮರಾಠರು ಮೈಸೂರು ಒಡೆಯರು ವಿಜಯಪುರ ಆದಿಲ್ಶಾಹಿಗಳು ಹೀಗೆ ಇನ್ನೂ ಸಾಕಷ್ಟು ಒಂದು ರಾಜಮಣಿತನಗಳು ಆಳ್ವಿಕೆಯನ್ನು ಮಾಡಿದ್ದು ಅಂತಕ್ಕಂಥದನ್ನ ನೋಡ್ಬೋದು ಈ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಅಂದರೆ ಇದು ಕರ್ನಾಟಕದ ರಾಜಧಾನಿ ಆಗಿದೆ ಅಂತಕ್ಕಂಥದ್ದು ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಕಾರ್ಯವನ್ನು ನಿರ್ವಹಿಸ್ತವೆ ಎಷ್ಟು ಒಂಬತ್ತು ಜಿಲ್ಲೆಗಳು ಅದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಈ ಒಂದು ಜಿಲ್ಲೆಗಳು ಏನು ಮಾಡ್ತವೆ ಅಂದರೆ ಈ ಬೆಂಗಳೂರು ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ನೋಡ್ಬೋದು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತ್ರ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತ್ರ ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯ ದಿವಾಣ್ ರಂಗಚಾರ್ಲು ಮಾರ್ಕಬಣ್ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ರಾಜ್ಯ ಕರ್ನಾಟಕ ಇದರೊಂದು ಕೈಗಾರಿಕಾ ವಲಯದ ನಿರ್ಮಾತ ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಇವರು ನಲವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚೆಗಳನ್ನ ಕಾರ್ಯ ರೂಪಕ್ಕೆ ಗಳಿಸ್ತಾರೆ ಇಂದು ಕೈಗಾರಿಕೆಗಳನ್ನು ಸ್ಥಾಪಿಸದೆ ಅಭಿವೃದ್ಧಿಯನ್ನು ಪಡಿಸಿಕೊಳ್ಳೋದು ಸ ಆ ಒಂದು ಸಂದರ್ಭದಲ್ಲಿ ಪ್ರಮುಖ ಪಾತ್ರವಾಗಿ ಗಮನದಲ್ಲಿಟ್ಟುಕೊಂಡು ಅದನ್ನು ಮುಂದುವರಿಸ್ತಾರೆ ಬೆಂಗಳೂರು ಭದ್ರಾವತಿ ತುಮಕೂರು ಶಿವಮೊಗ್ಗ ಸ್ಥಳಗಳಲ್ಲಿ ದೊಡ್ಡ ಕಾರ್ಖಾನೆಗಳನ್ನು ಇವರು ನಿರ್ಮಿಸಿದರು ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಕೂಡ ಇವರು ಸ್ಥಾಪನೆ ಮಾಡ್ತಾರೆ ವಿಶ್ವೇಶ್ವರಯ್ಯ ಕಬ್ಬಿನ ಒಂದು ಮತ್ತು ಉಕ್ಕಿನ ಕಾರ್ಖಾನೆ ಅಂತೇಳಿ ಇದನ್ನು ಕರೆಯಲಾಗತ್ತೆ ಅವರೇನು ಭದ್ರಾವತಿ ಕಬ್ಬಿನ ಉಕ್ಕು ಮತ್ತು ಕಾರ್ಖಾನೆ ಸ್ಥಾಪನೆ ಮಾಡಿದರು ಅದನ್ನು ಅದರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಏನು ಮಾಡ್ತಂದರೆ ಕಾಗದ ಕಾರ್ಖಾನೆಯನ್ನು ಕೂಡ ಸ್ಥಾಪನೆ ಮಾಡ್ತಾರೆ ನೆನ್ಬಿಟ್ಕೊಳ್ಳಿ ಇನ್ ನೈನ್ಟೀನ್ ಥರ್ಟಿ ಸಿಕ್ಸ್ ಯಾವ ಕಾರ್ಖಾನೆ ಕಾಗದ ಕಾರ್ಖಾನೆ ಕೂಡ ಸ್ಥಾಪನೆ ಮಾಡ್ತಾರೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಅಂದರೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಳ್ತದೆ ಯಾವುದು ರಾಜ್ಯದಲ್ಲಿ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಳ್ತದೆ ತುಮಕೂರು ಜಿಲ್ಲೆಯ ಅಮಸಂದ್ರದಲ್ಲಿ ಬೆಲ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಪ್ರಸಿದ್ಧಿಯಾಗಿದೆ ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ ಅಂತಕ್ಕಂಥದನ್ನ ನಾವು ನೋಡ್ಬೋದು ಅದ್ರ ಜೊತೆಗೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕವು ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಕೂಡ ನೆನಪಿಟ್ಕೊಳ್ಳಿ ಏನು ಬಟ್ಟೆ ರಫ್ತು ಎಕ್ಸ್ಪೋರ್ಟ್ ಏನು ಮಾಡ್ತೀವಿ ವ್ಯಾಪಾರದಲ್ಲಿ ಕರ್ನಾಟಕವು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ಮುಂದುವರಿತಾ ಇದೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಮುಂದಿನ ಪ್ರಶ್ನೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆ ಸ್ಥಾಪಿಸಿದ ವರ್ಷ ಯಾವುದು ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಯಾವುದಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಉಕ್ಕು ಮತ್ತು ಕಬ್ಬಿನ ಕಾರ್ಖಾನೆಯನ್ನು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಎಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ ಅದು ಭದ್ರಾವತಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಸ್ಥಾಪಿಸಲಾಗಿದೆ ಅದನ್ನು ಈ ಒಂದು ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕು ಕಾರ್ಖಾನೆ ಅಂತೇಳಿ ಕರೆಯಲಾಗತ್ತೆ ಅದ್ರ ಜೊತೆಗೆ ಖಗದ ಕಾರ್ಖಾನೆ ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅದು ಕೂಡ ನೆನಪಿಟ್ಟುಕೊಳ್ಳಿ ಜೊತೆಗೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಕೂಡ ಭದ್ರಾವತೆಯಲ್ಲಿ ಸ್ಥಾಪನೆ ಕೊಂಡಿದೆ ಮುಂದಿನ ಪ್ರಶ್ನೆ ಎಚ್ ಎಲ್ ನಾಗೇಗೌಡ ಸ್ಥಾಪಿಸಿದ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸಾಹಿತ್ಯಕ್ಕೆ ಸಮಸ್ಯೆದಾಗೆ ನೋಡಬೇಕಾಗತ್ತೆ ಇದು ಕೂಡ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಜನಪದ ಒಂದು ಸಾಹಿತ್ಯ ಮತ್ತು ಕಲೆಗೆ ಈ ಒಂದು ವಿಭಾಗ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು ಎಚ್ ಎಲ್ ನಾಗೇಗೌಡ ಸಾಹಿತಿಗಳು ಸ್ಥಾಪಿಸಿದ ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ರಾಮನಗರ ಜಿಲ್ಲೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಅದೊಂದು ಅದ್ಭುತ ಜಾನಪದ ವಸ್ತು ಸಂಗ್ರಹಾಲಯವಿದೆ ಇಲ್ಲಿ ನಮ್ಮ ನಾಡಿಗೆ ಸೇರಿದ ವಿವಿಧ ಜನಪದ ಕಲೆ ಸಾಹಿತ್ಯ ನಾಟಕಗಳಿಗೆ ಸೇರಿದ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗತ್ತೆ ಎಲ್ಲಿ ಈ ಒಂದು ರಾಮನಗರದಲ್ಲಿ ಈ ಒಂದು ಎಚ್ ಎಲ್ ನಾಗೇಗೌಡ ಇವರನ್ನು ಜನಪದ ತಜ್ಞ ಅಥವಾ ಜನಪದ ಸಾಹಿತ್ಯ ಅಂತೇಳಿ ನಾವು ಗುರುತಿಸ್ಬೋದಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸಿ ಎನ್ ಆರ್ ರಾವ್ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ವಿಭಾಗಕ್ಕೆ ಸೇರಿದ್ದಾರೆ ಈಗಾಗಲೇ ನಾನು ಹೇಳಿದ ಪ್ರಕಾರ ಏನು ಕರ್ನಾಟಕವನ್ನು ನಾಲ್ಕು ಪ್ರಮುಖ ಕಂದಾಯ ವಿಭಾಗಗಳಾಗಿ ವಿಂಗಡನೆ ಮಾಡ್ತಾರೆ ಬೆಂಬೆ ಮಗು ಅಂತಕ್ಕಂಥದ್ದು ಸೂತ್ರ ಬೆಂಗಳೂರು ಬೆಳಗಾವಿ ಮತ್ತು ಮೈಸೂರು ನಂತರದಲ್ಲಿ ಗುಲ್ಬರ್ಗ ಇದು ಕೂಡ ಏನಂದರೆ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರ್ಯ ಮತ್ತು ಸಿ ಎನ್ ಆರ್ ರಾವ್ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಮಹಾನ್ ವ್ಯಕ್ತಿಗಳು ಈ ವಿಭಾಗಕ್ಕೆ ಸೇರಿದ್ದಾರೆ ಇಲ್ಲಿ ಸೇರಿದಂಥ ಉತ್ತರ ಬೆಂಗಳೂರು ವಿಭಾಗ ಯಾಕಂದರೆ ಕೋಲಾರ ಜಿಲ್ಲೆ ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರ್ತದೆ ಅದ್ರ ಜೊತೆಗೆ ಸರ್ ಸಿ ವಿ ರಾಮನ್ ಕೂಡ ಈ ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದರು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಈ ಒಂದು ಭಾರತ ರತ್ನ ಪಡೆದಂಥ ಇಬ್ಬರು ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ನೋಬೆಲ್ ಪ್ರಶಸ್ತಿ ಯಾರ್ಪಡ್ತಿದ್ದರು ಅಂದರೆ ಸರ್ ಸಿ ವಿ ರಾಮನ್ರವರು ಕೂಡ ಬೆಂಗಳೂರಿನಲ್ಲಿ ಸಂಶೋಧನೆಯನ್ನು ನಡೆಸಿದ್ದು ಅಂತಕ್ಕಂಥದ್ದನ್ನು ನೋಡ್ಬೋದು ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿ ಮಾರ್ಪಾಡಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸರಳವಂಥ ಪ್ರಶ್ನೆ ಇದೆ ಇಲ್ಲಿ ನಿಮ್ಮ ಆಯ್ಕೆಗಳು ಎಸ್ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಮತ್ತು ಸಿದ್ದರಾಮಯ್ಯ ಅಂತ ಹೇಳಿ ಕರೀತಾರೆ ನಾಲ್ಕನೇ ಆಯ್ಕೆ ನಿಮಗೆ ಈಗಾಗಲೇ ಆಗಿದೆ ಅಲ್ಲ ಅಂತಕ್ಕಂಥದ್ದು ಆದರೆ ಇನ್ನು ಉಳಿದ ಆಯ್ಕೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವುದರಲ್ಲಿ ಅಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಕೆ ಸಿ ರೆಡ್ಡಿಯವರ ಮಧ್ಯದಲ್ಲಿ ಇರ್ಬೋದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಯಾರು ಕೆಂಗಲ್ ಹನುಮಂತಯ್ಯ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಇವರು ಕೂಡ ಬೆಂಗಳೂರು ವಿಭಾಗಕ್ಕೆ ಸೇರಿದಂಥ ಒಬ್ಬ ಪ್ರಸಿದ್ಧ ರಾಜಕಾರಣಿ ಜೊತೆಗೆ ಕರ್ನಾಟಕ ಏಕೀಕರಣದ ಉರ್ವಾರಿ ಏನು ಕರ್ನಾಟಕದ ಏಕೀಕರಣದ ರೂವಾರಿ ಯಾರಂದರೆ ಕೆಂಗಲ್ ಹನುಮಂತಯ್ಯ ಪ್ರಥಮ ಮುಖ್ಯಮಂತ್ರಿಯಾಗಿ ಯಾರಿದ್ದರು ಕೆ ಸಿ ರೆಡ್ಡಿ ಅವರಿದ್ದರು ನಂತರದಲ್ಲಿ ಇವರ ನಂತರದಲ್ಲಿ ಅಧಿಕಾರಕ್ಕೆ ಬಂದವರು ಯಾರಂದರೆ ಈ ಕೆಂಗಲ್ ಹನುಮಂತಯ್ಯನವರು ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವನು ಕೂಡ ನೋಡ್ಬೋದು ಇಲ್ಲಿ ಮೇಲೆ ನಂತರದಲ್ಲಿ ಸಮಾಜವೇದಿ ದುರ್ನ ಶಾಂತವೇರಿ ಗೋಪಾಲಗೌಡ ಕಡಿದ ಮಂಜಪ್ಪ ಇವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದು ಇನ್ನು ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಆಗ್ತದೆ ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗದ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ತಾರೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳವಳಿಗೆ ಅಡಪಾಯಿ ಹಾಕಿದವರು ಯಾರಂದರೆ ಇದು ಕೂಡ ಪ್ರಶ್ನೆ ಬರ್ಬೋದು ಶಾಂತವೇರಿ ಗೋಪಾಲಗೌಡ ಇನ್ನು ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಸಮಾಜವಾದಿ ಚಳವಳಿಗೆ ಅಡಿಪಾಯ ಹಾಕಿದವರು ಯಾರಂದರೆ ಶಾಂತವೇರಿ ಗೋಪಾಲಗೌಡ ಇವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದರು ನಂತರದಲ್ಲಿ ಪರಿಸರ ಪೋಷಣೆಗೆ ಮಹತ್ವವನ್ನು ಕೊಟ್ಟಂಥ ಸಾಲು ಮರದ ತಿಮ್ಮಕ್ಕನ್ನು ಕೂಡ ನೋಡ್ಬೋದು ಜೊತೆಗೆ ನಮ್ಮ ದೇಶದ ಕ್ರಿಕೆಟ್ಗೆ ಒಂದು ನಮ್ಮ ಹೆಮ್ಮೆ ಯಾವುದಂದರೆ ಅನಿಲ್ ಅವರು ಇನ್ನು ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ಬಿ ಕೆ ಎಸ್ ಅಯ್ಯಂಗಾರ್ ಅವರು ಮತ್ತು ಮಲ್ಲಾಡಿಹಳ್ಳಿ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಈ ವಿಭಾಗದವರು ಅಂತಕ್ಕಂಥದ್ದು ನೋಡ್ಬೋದು ಇದು ಕೂಡ ಪ್ರಶ್ನೆ ಬರ್ಬೋದು ಯಾವುದು ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಬಿ ಕೆ ಎಸ್ ಅಯ್ಯಂಗಾರ್ ಯಾವ ವಿಭಾಗಕ್ಕೆ ಸೇರ್ತಾರೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಚನ್ನಪಟ್ಟಣದ ಆಟದ ಗೊಂಬೆಗಳು ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆ ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಒಂದು ಚನ್ನಪಟ್ಟಣದ ಆಟನದ ಗೊಂಬೆಗಳು ಎರಡನೇದು ಮತ್ತು ರೇಷ್ಮೆ ಉತ್ಪಾದನೆಗೆ ಹೆಸರುವಾಸಿಯಾದ ಜಿಲ್ಲೆಯನ್ನು ಕೇಳಿದ್ದಾರೆ ನಿಮ್ಮ ಅಕ್ಕಿಗಳು ಬೆಂಗಳೂರು ಗ್ರಾಮೀಣ ಜಿಲ್ಲೆ ನಂತರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ರಾಮನಗರ ಜಿಲ್ಲೆ ಅಂಥೇಳಿ ನೀಡಲಾಗಿದೆ ಇಲ್ಲಿ ಸರಿ ಉತ್ತರ ಯಾವುದಂದ್ರೆ ಸ್ನೇಹಿತರೆ ಯಾವುದು ಆಪ್ಷನ್ ಡಿ ರಾಮನಗರ ಜಿಲ್ಲೆ ಈ ಜಿಲ್ಲೆಯ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಏಳರಲ್ಲಿ ರಚಿಸಲಾಯಿತು ಈ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಿದ್ದಾವೆ ಅವುಗಳಂದರೆ ಮೊದಲನೇದಾಗಿ ಚನ್ನಪಟ್ಟಣ ಯಾವುದು ಚನ್ನಪಟ್ಟಣ ತದನಂತರದಲ್ಲಿ ಕನಕಪುರ ನಂತರದಲ್ಲಿ ರಾಮನಗರ ನಂತರದಲ್ಲಿ ಮಾಗಡಿ ಅಂತಕ್ಕಂಥದ್ದು ಒಂದು ಬರುತ್ತೆ ಯಾವುದು ಮಾಗಡಿ ಈ ಜಿಲ್ಲೆಯು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೀತಾ ಇದೆ ಬಿಡದಿ ಕೈಗಾರಿಕಾ ಪ್ರದೇಶವು ರಾಜ್ಯದ ಮುಕ್ ಒಂದು ಪ್ರಮುಖ ಕೇಂದ್ರವಾಗಿದೆ ಯಾವುದು ಬಿಡದಿ ಅಂತಕ್ಕಂಥದ್ದು ರಾಜ್ಯದ ಪ್ರಮುಖ ಕೇಂದ್ರವಾಗಿದೆ ಅಲ್ಲಿ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಕಾರ್ಯನಿರತವಾಗಿವೆ ಈ ಜಿಲ್ಲೆಯ ಎರಡು ಪ್ರಮುಖ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ ಅವುಗಳೆಂದರೆ ಚನ್ನಪಟ್ಟಣದ ಆಟದ ಕೊಂಬೆಗಳು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನಂತರದಲ್ಲಿ ರೇಷ್ಮೆ ಉತ್ಪಾದನೆ ಮುಂದಿನ ಪ್ರಶ್ನೆ ಈ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅದೇ ರೀತಿಯಾಗಿ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಯಾವುದನ್ನು ಕರಿತೀವಿ ಅದನ್ನು ಕೂಡ ನೋಟ್ ಮಾಡಿ ಈ ಜಿಲ್ಲೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾರೆ ನಿಮ್ಮ ಆಯ್ಕೆಗಳು ಚಿತ್ರದುರ್ಗ ಜಿಲ್ಲೆ ನಂತರದಲ್ಲಿ ತುಮಕೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಅಂಥೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಅಂದ್ರೆ ಸ್ನೇಹಿತರೆ ಆಪ್ಷನ್ ಸಿ ದಾವಣಗೆರೆ ಜಿಲ್ಲೆ ಇದು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾರೆ ಜೊತೆಗೆ ಭಾರತದ ಮ್ಯಾಂಚೆಸ್ಟರ್ ಯಾವುದಂದರೆ ಮುಂಬೈ ಅಂತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯನ್ನು ಚಿತ್ರದುರ್ಗ ಜಿಲ್ಲೆಯನ್ನು ವಿಭಜಿಸಿ ಏನು ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚನೆಯನ್ನು ಮಾಡಿದರು ಹೊಸದಾಗಿ ರಚನೆಯಾದ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ಸೇರಿಸಲಾಗ್ತದೆ ಈ ಜಿಲ್ಲೆ ಕೂಡ ಆರು ತಾಲೂಕುಗಳನ್ನ ಹೊಂದಿದೆ ಅವುಗಳು ಯಾವಂದರೆ ಹರಿಹರ ಹರಪನಹಳ್ಳಿ ಚನ್ನಗಿರಿ ಹೊನ್ನಾಳಿ ಜಗಳೂರು ಮತ್ತು ದಾವಣಗೆರೆ ಈ ಒಂದು ದಾವಣಗೆರೆ ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾರೆ ಸಾವಿರದ ಒಂಬೈನೂರ ಅರವತ್ತರ ಒಂದು ದಶಕದಲ್ಲಿ ಜವಳಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿತ್ತು ಆದರೆ ಕಚ್ಚಾ ಹತ್ತಿಯ ಕೊರತೆಯಿಂದ ಜವಳಿ ಮಿಲ್ಲುಗಳೆಲ್ಲ ಏನಾಯ್ತಂದರೆ ಮುಚ್ಚಿ ಹೋಗ್ತವೆ ಇಂದು ಜಿಲ್ಲೆಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳು ಎತ್ತಿವೆ ಅಂತಕ್ಕಂಥದ್ದು ನೋಡ್ಬೋದು ಜೊತೆಗೆ ಕರ್ನಾಟಕದ ಸಕ್ಕರೆ ಜಿಲ್ಲೆ ಅಂತೇಳಿ ಯಾವುದನ್ನು ಕರೀತಾರೆ ಜೊತೆಗೆ ಸಕ್ಕರೆ ನಾಡು ಅಂಥೇಳಿ ಯಾವುದನ್ನು ಕರೀತಾರೆ ನೀವು ಇಲ್ಲಿ ನನಗೆ ಮೆಸೇಜ್ ಮಾಡ್ಬೋದಾಗಿದೆ ಕಮೆಂಟ್ಸ್ ಮುಖಾಂತರ ಮುಂದಿನ ಪ್ರಶ್ನೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕೆರೆ ಯಾವುದು ಅಂತ ಕೇಳಿದ್ದಾರೆ ಇಡೀ ದಕ್ಷಿಣ ಭಾರತದ ಒಂದು ಅತಿ ದೊಡ್ಡ ಕೆರೆ ಶಾಂತಿ ಶಾಂತಿಸಾಗರ ಶಾಂತಿ ವಲಯ ಕಾವೇರಿ ಸಾಗರ ತುಂಗಭದ್ರಾ ಸಾಗರ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಶಾಂತಿಸಾಗರ ಇದು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕೆರೆ ಶಾಂತಿ ಸಾಗರ ಚನ್ನಗಿರಿಯಲ್ಲಿದೆ ಇದರ ಸುತ್ತಲೂ ಸುಮಾರು ಅರವತ್ತ್ನಾಲ್ಕು ಕಿಲೋಮೀಟರ್ ಇದೆ ಎಷ್ಟು ಅರವತ್ತ್ನಾಲ್ಕು ಕಿಲೋಮೀಟ್ರ್ ಹರಿಹರ ನಗರದಲ್ಲಿ ಹೊಯ್ಸಳರ ಕಾಲದ ಹರಿಹರೇಶ್ವರ ದೇವಾಲಯ ಕೂಡ ಇಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಗುಡಿ ಪಕ್ಷಧಾಮ ಈ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಇದರ ಮೇಲೆ ಒಂದಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಯಾವುದು ಈ ಒಂದು ಜಿಲ್ಲೆಯ ಮೇಲೆ ಅದು ಅತ್ಯಂತ ಪ್ರಮುಖವಾದಂಥ ಜಿಲ್ಲೆ ಜೊತೆಗೆ ಇದರ ಪ್ರಮುಖ ಅಂಶಗಳನ್ನು ಕೂಡ ಇಲ್ಲಿ ಗಮನವನ್ನು ಹರಿಸೋಣ ನಾವು ಗುಡಿ ಪಕ್ಷಧಾಮ ಈ ಜಿಲ್ಲೆಯಲ್ಲಿದೆ ನಿಮ್ಮ ಆಯ್ಕೆಗಳು ಚಾಮರಾಜನಗರ ನಂತರದಲ್ಲಿ ತುಮಕೂರು ಜಿಲ್ಲೆ ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ಒಂದು ಪ್ರಸಿದ್ಧ ಜಿಲ್ಲೆ ಇದು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಜಿಲ್ಲೆಯಲ್ಲಿ ಏಳು ತಾಲೂಕುಗಳು ಕಂಡುಬರ್ತದೆ ಅದು ತೀರ್ಥಹಳ್ಳಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ತೀರ್ಥಹಳ್ಳಿ ಯಾರ ಜನ್ಮಸ್ಥಳ ಅಂತಕ್ಕಂಥದ್ದನ್ನ ನೋಡ್ಬೋದು ತೀರ್ಥಹಳ್ಳಿ ತಾಲೂಕಿನ ಅಂತ ಅಂತೇಳಿ ಬರುತ್ತೆ ಅದು ಸಾಗರ ಸೊರಬ ಭದ್ರಾವತಿ ಈಗಾಗಲೇ ನೋಡಿದ್ವಿ ಉಕ್ಕಿನ ಮತ್ತು ಕಬ್ಬಿನ ಕಾರ್ಖಾನೆ ಎಂ ವಿಶ್ವೇಶ್ವರಿಗೆ ಸಂಬಂಧಪಟ್ಟಂತೆ ಕಾಗದ ಕಾರ್ಖಾನೆ ನೋಡಿದ್ವಿ ಇನ್ನು ಶಿವಮೊಗ್ಗ ಶಿಕಾರಿಪುರ ಮತ್ತು ಹೊಸನಗರ ಇದನ್ನು ಕರ್ನಾಟಕದ ಭತ್ತದ ಕಣಜ ಅಂತ ಕರೀತಾರೆ ಶಿವಮೊಗ್ಗ ಜಿಲ್ಲೆಯನ್ನು ಏನಂತ ಕರೀತಾರೆ ಕರ್ನಾಟಕದ ಏನು ಭತ್ತದ ಕನಜ ಅಂತ ಕರೀತಾರೆ ಕರ್ನಾಟಕದ ಭತ್ತದ ಕನಜ ಅಂಥೇಳಿ ಈ ಒಂದು ಜಿಲ್ಲೆಯನ್ನು ಕರೆಯಲಾಗುತ್ತೆ ತುಂಗಭದ್ರಾ ಶರಾವತಿ ವರದಾ ಕುಮುದೋತಿ ನದಿಗಳು ಈ ಜಿಲ್ಲೆಗಳಲ್ಲಿ ಇವೆ ಇಲ್ಲಿನ ಜೋಗ ಜಲಪಾತವು ವಿಶ್ವ ಪ್ರಸಿದ್ಧವಾಗಿದೆ ಜಿಲ್ಲೆಯ ಶಂಕರಘಟ್ಟದಲ್ಲಿ ಕುವೆಂಪು ವಿಶ್ವವಿದ್ಯಾಲಯವಿದೆ ಇದು ಕೂಡ ನೆನಪಿಟ್ಟುಕೊಳ್ಳಿ ಜೋಗ ಜಲಪಾತ ಜೊತೆಗೆ ಶಂಕರಘಟ್ಟದಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಈ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯಲ್ಲಿ ಯಾರು ಕುವೆಂಪುರವರ ಒಂದು ಮನೆ ಇದೆ ಅಂತಕ್ಕಂಥದ್ದು ಕುವೆಂಪುರವರು ರಾಮಾಯಣ ದರ್ಶನ ಕೃತಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮೊದಲ ಕವಿ ಅಂತೇಳಿ ಹೇಳ್ಬೋದು ಅದರ ಜೊತೆಗೆ ನಾಡಿಗೆ ಅಗತ್ಯವಾದ ವಿದ್ಯುತ್ತನ್ನು ಇಲ್ಲಿನ ಶರಾವತಿ ಜಲವಿದ್ಯುತ್ ಮತ್ತು ವರಾಹಿ ಜಲವಿದ್ಯುತ್ ಕೇಂದ್ರಗಳು ಒದಗಿಸ್ತವೆ ಶಿವಮೊಗ್ಗ ನಗರವನ್ನು ಕೆಳದಿ ಅಸ್ ಅರಸರು ಆಳಿದ್ದಾರೆ ಅಂತಕ್ಕಂಥದ್ರೆ ಹೇಳ್ತಾರೆ ಯಾರು ಇದು ಕೂಡ ಪ್ರಶ್ನೆ ಬರ್ಬೋದು ಶಿವಮೊಗ್ಗ ಒಂದು ನಗರವನ್ನು ಯಾರು ಆಳಿದಾರೆ ಅಂದರೆ ಕೆಳದಿ ಅರಸರು ಕೆಳದೇ ಇಲ್ಲಿ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯವಿದೆ ಯಾಕೆ ಇದನ್ನು ಶಿವಮೊಗ್ಗ ಅಂತ ಕರಿತಾರೆ ಅಂದರೆ ಇದು ಶಿವನ ಮೊಕ್ಕದಂತಿರುವ ನಗರ ಶಿವನ ಒಂದು ಮುಖದಂತಿರುವ ಮೊಗದಂತಿರುವ ನಗರ ಹೀಗಾಗಿ ಇದನ್ನು ಶಿವಮೊಗ್ಗ ಅಂತ ಕರಿತಾರೆ ಅದರ ಜೊತೆಗೆ ಏಷ್ಯಾ ಖಂಡದಲ್ಲೇ ಅತಿ ಉದ್ದ ಶರಾವತಿ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಗೇರು ಸೊಪ್ಪೆಯಲ್ಲಿದೆ ಏಷ್ಯಾ ಖಂಡದಲ್ಲೇ ಅತಿ ಉದ್ದವಾದ ಜಲಪಾತ ಯಾವುದಂದರೆ ಶರಾವತಿ ಜಲಪಾತ ಎಲ್ಲಿದೆ ಅದು ಗೇರು ಸೊಪ್ಪೆಯಲ್ಲಿದೆ ಸೊರಬ ತಾಲೂಕಿನ ಗುಡವಿ ನೆನಪಿಟ್ಟುಕೊಳ್ಳಿ ಸೊರಬ ತಾಲೂಕಿನ ಗುಡುವಿ ಎಂಬಲ್ಲಿ ಪ್ರಸಿದ್ಧ ಪಕ್ಷಿಧಾಮವಿದೆ ಭದ್ರ ಒಂದು ವನ್ಯ ಮೃಗಧಾಮವು ಪ್ರಸಿದ್ಧಿ ಪ್ರವಾಸ ತಾಣವಾಗಿದೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯಾಗ್ತದೆ ಬಳ್ಳಿಗಾವಿಯ ತ್ರಿಪುರಾಂತಕೇಶ್ವರ ಮತ್ತು ಕೇದಾರೇಶ್ವರ ದೇವಾಲಯಗಳು ಪ್ರಸಿದ್ಧವಾಗಿವೆ ಕೆಳದಿ ಅರಸ ಶಿವೋಪನಾಯಕನು ಕೆಳದಿಯಲ್ಲಿ ಸುಂದರವಾದ ಅರಮನೆಯನ್ನು ಕಟ್ಟಿಸಿದ ಶಿವಪ್ಪನಾಯಕ ಅಂದಾಗ ಶಿವಪ್ಪನಾಯಕನ ಶಿಸ್ತಿನ ಬಗ್ಗೆ ನೆನಪಿಟ್ಟುಕೊಳ್ಬೇಕು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಇಬ್ಬರು ಸಾಹಿತಿಗಳು ಇಲ್ಲಿದ್ದಾರೆ ಫಸ್ಟ್ ಒನ್ ಯಾವುದಂದ್ರೆ ರಾಷ್ಟ್ರಕವಿ ಕುವೆಂಪುರವರು ಮೂರು ಜನ ರಾಷ್ಟ್ರಕವಿ ಅಂತ ಕರಿತಾರೆ ಎಂ ಗೋವಿಂದ ಪೈರವರು ನಂತರದಲ್ಲಿ ಕುವೆಂಪುರವರು ಇನ್ನೊಬ್ಬರು ಯಾರು ಜಿ ಎಸ್ ಶಿವರುದ್ರಪ್ಪನವರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದವರು ಇಬ್ಬರು ರಾಷ್ಟ್ರಕವಿಗಳು ಹೇಳಿದೆ ಒಂದು ಕುವೆಂಪು ನಂತರದಲ್ಲಿ ಒಬ್ಬರೇ ರಾಷ್ಟ್ರಕವಿ ಇಲ್ಲಿ ಬರ್ತಾರೆ ಒಬ್ಬರಲ್ಲಿ ಒಬ್ಬರು ರಾಷ್ಟ್ರಕವಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಅಲ್ಲ ಇವರು ಜ್ಞಾನಪೀಠ ಪ್ರಶಸ್ತಿನ ತಂದು ಕೊಟ್ಟವರು ಸಮಗ್ರ ಸಾಹಿತ್ಯಕ್ಕೆ ಅಂತಕ್ಕಂಥದ್ದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಡುಗಾರ ಶಿವಮೊಗ್ಗ ಸುಬ್ಬಣ್ಣ ಕೂಡ ಏನು ಮಾಡ್ತಾರೆ ಅಂದರೆ ಈ ಜಿಲ್ಲೆಗೆ ಸೇರಿದವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಹಾವೇರಿ ಮನೆತನವು ಹದಿನೇಳನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದು ಇವರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಹಾವೇರಿ ಮನೆತನ ಅಲ್ಲ ಇದು ಹಾಲೇರಿ ಅಂತ ಮಾಡ್ಕೊಳ್ಳಿ ಯಾವುದಂದರೆ ಹಾಲೇರಿ ಮನೆತನ ಹದಿನೇಳನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದು ಇವರ ರಾಜಧಾನಿ ಯಾವುದಂದರೆ ಹಾಲೇರಿ ನಂತರದಲ್ಲಿ ಬಿದನೂರು ತುಳುನಾಡು ಮೈಸೂರು ಸರಿಯಾದಂಥ ಉತ್ತರ ಯಾವುದಂದರೆ ಸ್ನೇಹಿತರೆ ಇಲ್ಲಿ ಬಿದನೂರು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಹದಿನೇಳನೇ ಶತಮಾನದಲ್ಲಿ ತನ್ನ ಅಳ್ವಿಕೆಯನ್ನು ಸ್ಥಾಪನೆ ಮಾಡ್ತದ ಬಿದನೂರು ಇವರ ರಾಜನೇ ಆಗಿತ್ತು ಈ ಹಾಲೇರಿ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾವುದಂದರೆ ದೊಡ್ಡ ವೀರಪ್ಪ ಅಂತಕ್ಕಂಥವ್ನು ಯಾರು ದೊಡ್ಡ ವೀರಪ್ಪ ಇನ್ನು ಚಿಕ್ಕ ವೀರ ರಾಜ ಕೊನೆಯ ಅರಸ ಮತ್ತು ಇವನು ದುರ್ಬಲನಾಗಿದ್ದ ಇದನ್ನು ಬಳಸಿಕೊಂಡ ಬ್ರಿಟಿಷರು ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಸ್ವಾತಂತ್ರ್ಯ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗ್ತದೆ ಆದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದು ಕರ್ನಾಟಕದಲ್ಲಿ ವಿಲೀನಗೊಂಡಿತು ಕೆಳದಿ ಸಂಸ್ಥಾನ ಮತ್ತೊಂದು ಮನೆತನವಾಗಿತ್ತು ಅಂತಕ್ಕಂಥದ್ದು ಕೂಡ ನೋಡ್ಬೋದು ಇನ್ನು ಮುಂದಿನ ಪ್ರಶ್ನೆ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕ್ರಮವಾಗಿ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕ್ರಮವಾಗಿ ಇರ್ತಕ್ಕಂಥ ಜಿಲ್ಲೆಗಳು ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಮೈಸೂರು ಮತ್ತು ಚಾಮರಾಜನಗರ ನಂತರದಲ್ಲಿ ಚಾಮರಾಜನಗರ ಮತ್ತು ಮೈಸೂರು ನಂತರದಲ್ಲಿ ಶಿವಮೊಗ್ಗ ಮತ್ತು ಮೈಸೂರು ಚಿತ್ರದುರ್ಗ ಮತ್ತು ಚಾಮರಾಜನಗರ ಸರಿ ಉತ್ತರ ಯಾವುದಂದ್ರೆ ಸ್ನೇಹಿತರೆ ಆಪ್ಷನ್ ಎ ಮೈಸೂರು ಮತ್ತು ಚಾಮರಾಜನಗರ ವನ್ಯ ಮೃಗಧಾಮ ಪುಷ್ಪಗಿರಿ ವನ್ಯಧಾಮ ಮುಂತಾದವು ಮೈಸೂರು ವಿಭಾಗದಲ್ಲಿ ಪ್ರಸಿದ್ಧ ವನ್ಯಧಾಮಗಳಿವೆ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಾವಳಿಯ ರಾಷ್ಟ್ರೀಯ ಉದ್ಯಾನವನ್ನು ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಒಂದು ಉದ್ಯಾನವಿದೆ ಕೆಡ್ಡ ಅಂತಕ್ಕಂಥ ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಅಲ್ಲಿ ಪಳಗಿಸಲಾಗ್ತದೆ ಇದು ಕೂಡ ನೆನಪಿಟ್ಟುಕೊಳ್ಬೇಕಾದಂಥದ್ದು ಕೆಡ್ಡ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮೂಲಕ ಕಾಡಾನೆಗಳನ್ನು ಇಲ್ಲಿ ಪಳಗಿಸಲಾಗತ್ತೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಸೊ ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು